A woman with a voice is by definition a strong woman. But the search to find that voice can be remarkably difficult. Melinda Gates. The Making Women's Voices and Votes Count project aims at helping women find this voice. Women have been and continue to be kept out of public spaces. IT for Change has worked towards encouraging women to claim public spaces, including local assemblies like the Gram Sabha. The first step in this process has been to help women gain confidence in their political identity. This has been done through Mahila Gram Sabhas or Women's Gram Sabhas. ನಮ್ಮಲ್ಲಿ ಇರೋ ಸಮಸ್ಯೆಗಳನ್ನ ಬಗೆಹರಿಸೋಕ್ಕಾಗಲ್ಲ, ಪುರುಷರೇ ಹೋಗ್ತಾರೆ, ಅವರಲ್ಲಿ ಒಬ್ಬರು ಇದ್ರೆ ಒಬ್ರು ಹೋಗಲ್ಲ. ಯಾಕೆ ಮಹಿಳೆಯರಾದ್ರೆ ಎಲ್ಲ ತಪ್ಪದೆ ಹೋಗ್ಬಿಟ್ಟು ಅಲ್ಲಿ ಚರ್ಚೆ ಮಾಡ್ಕೊಂಡು ಕೇಳ್ಬೋದು. ಅದು ಗಂಡಸರು ಒಂದು 10 ನಿಮಿಷ ಕುತ್ಕೊಂಡು ಮಾತಾಡ್ಬಿಟ್ಟು ಹೊಂಟೋಯ್ತಾರೆ. ನಾವು ಈ ಮಹಿಳಾ ಗ್ರಾಮ ಸಭೆ ಅಂದ್ರೆ ಎಲ್ರಿಗೊಬ್ರಿಗೊಬ್ರು ಚರ್ಚೆ ಮಾಡ್ಕೊಂಡು ಗೊತ್ತಿಲ್ದವ್ರು ಅವ್ರಿಗೆ ತಿಳುವಳಿಕೆ ಹೇಳಿ ನಿಧಾನಕ್ಕೆ ಎಲ್ಲರೂ ತಿಳಿಸ್ತಾರೆ. ದ ಜರ್ನಿ ಟು ಪಾರ್ಟಿಸಿಪೇಷನ್ ಇನ್ ದ ಮಹಿಳಾ ಗ್ರಾಮ ಸಭಾ ಹ್ಯಾಸ್ ಬಿನ್ ಲಾಂಗ್ ಅಂಡ್ ಮಲ್ಟಿ ಫ್ಯಾಸೆಟೆಡ್. It has involved building a rapport with elected women representatives and women's collectives through training programs, film screenings, and network meetings. Our community radio campaign on women and governance added value to this process. ನೆಟ್ವರ್ಕ್ ಮೀಟಿಂಗ್ ಅಲ್ಲಿ ಗ್ರಾಮದ ಮಹಿಳೆಯರೆಲ್ಲ ಸೇರ್ಕೊಂಡು ಗ್ರಾಮದಲ್ಲಿ ಏನೇನು ಕುಂದುಕೊರತೆಗಳು ಇದೆ ಅದ್ರ ಬಗ್ಗೆಲ್ಲ ಚರ್ಚೆ ಮಾಡೋದು, ನೀರಿನ ಸಮಸ್ಯೆ, ಡ್ರೈನೇಜು, ಟ್ಯಾಂಕರ್ ತೊಳೆಯೋದು, ಅದೆಲ್ಲ ತುಂಬಾ ಸಮಸ್ಯೆಗಳು ಇತ್ತು. ಅದ್ರ ಬಗ್ಗೆ ಎಲ್ಲ ಮಹಿಳೆಯರೆಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ ನಾವು ಮಹಿಳಾ ಗ್ರಾಮ ಸಭೆ ನಡೆಸಬೇಕು ಅಂತ ನೆಟ್ವರ್ಕ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ. ದೀಸ್ ಎಫರ್ಟ್ಸ್ ಕಲ್ಮಿನೇಟೆಡ್ ಇನ್ ಅ ಸೀರೀಸ್ ಆಫ್ ಮಹಿಳಾ ಗ್ರಾಮ ಸಭಾಸ್ ಅಟ್ ವೇರಿಯಸ್ ಸೈಟ್ಸ್. ಮೊದಲನೇದಾಗಿ ಮಹಿಳೆಯರಿಗೆ ಅವರ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳನ್ನ ಅವರು ಮುಕ್ತವಾಗಿ ಎಲ್ಲರ ಜೊತೆ ಹೇಳ್ಕೊಳ್ಳೋದಕ್ಕೆ ಆಗುತ್ತೆ. ಹಾಗೆ ನಮ್ಮಲ್ಲಿ ಪಂಚಾಯತಿಯಲ್ಲಿ ಏನು ಮಹಿಳಾ ಇದು ಸಾಮಾಜಿಕ ನ್ಯಾಯ ಸಮಿತಿ ಅಂತಿದೆ, ಅವ್ರಿಗೇನಾದರೂ ತೊಂದರೆ ಇದ್ದನ್ನು ನಾವು ಅಲ್ಲಿ ಖಂಡಿತ ಅದನ್ನಲ್ಲಿ ಆ ಸಮಸ್ಯೆನ ಪರಿಹರಿಸೋಕ್ಕೆ ಟ್ರೈ ಮಾಡ್ಬೋದು. ಜೊತೆಗೆ ನಮ್ಮ ಎಲ್ಲ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಅದನ್ನು ಆ ಗ್ರಾಮದಲ್ಲಿರೋ ಮಹಿಳೆಯರ ತೊಂದರೆಗಳನ್ನೆಲ್ಲ ತಿಳ್ಕೊಂಡ್ರೆ ಅವರಿಗೆ ನಾವು ಏನು ಕಾನೂನು ರೀತಿ ನೆರವು ಕೊಡಿಸೋದಕ್ಕೂ ಕೂಡ ಆಗುತ್ತೆ, ಸಾಧ್ಯ. ಮಹಿಳಾ ಗ್ರಾಮ ಸಭೆಯಲ್ಲಿ ಬಂದಂಥ ವಿಚಾರಗಳನ್ನೆಲ್ಲ ಪಟ್ಟಿ ಮಾಡಿಕೊಂಡು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅದನ್ನು ಚರ್ಚೆ ಮಾಡಿ ಅದಕ್ಕೆ ಯಾವ ರೀತಿ ಪರಿಹಾರಗಳನ್ನ ಮಾಡಬೇಕು ಅಂತೇಳಿ ಅದನ್ನು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ನಂತರ ಅವರು ಕೇಳಿರುವಂಥ ಸಮಸ್ಯೆಗಳಾಗ್ಬೋದು ಅಥವಾ ದೌರ್ಜನ್ಯದ ಕೇಸಸ್ಗಳಾಗಿರ್ಬೋದು, ಕೋರಿಕೆಗಳನ್ನ ಕೇಳ್ಕೊಂಡಿದ್ರೆ ಅದನ್ನು ಈಡೇರಿಸೋ ಬಗ್ಗೆ ಪಂಚಾಯತಿ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ಅದನ್ನು ಬಗೆಹರಿಸ್ತಾ ಇದ್ದೀವಿ. ಈ ಸರಿ ಗ್ರಾಮ ಸಭೆಗೆ ಹೋದಾಗ ಎರಡೇ ಎರಡು ಮನೆ ಆಗಿತ್ತು. ಎರಡು ಮನೆಯಲ್ಲಿ ನನಗೊಂದು ಮನೆ, ನಾಗಮ್ಮನಿಗೊಂದು ಮನೆ ಆಯ್ಕೆ ಆಯಿತು. ಆಗ ಬರೀ ಪುರುಷರೇ ಮಾತ್ರ ಹೋಯ್ತಿದ್ರು, ಗಂಡಸರು ಹೋಯ್ತಾರಲ್ಲ ನಾವೇನಕ್ಕೆ ಅನ್ಕೊಂಡಿದ್ದು. ನಮ್ಮ ಸಂಘಗಳಲ್ಲೆಲ್ಲ ಓಡಾಡಿ ತಿಳ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಿರೋಷ್ಟು ಅವ್ರಿಗೆ ಗೊತ್ತಿರಲಿ, ನಾವು ಆದಷ್ಟು ಹೋಗಿ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ನಾವು ಗ್ರಾಮ ಸಭೆಗೆ ಹೋಗಿ. ದ ಇಶ್ಯೂಸ್ ರೇಸ್ ವರ್ ಕ್ಯಾಪ್ಚರ್ಡ್ ಯೂಸಿಂಗ್ GIS ಟೆಕ್ನಾಲಜಿ ಅಂಡ್ ಹ್ಯಾವ್ ಬಿನ್ ಟೇಕನ್ ಅಪ್ ಬೈ ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. This, however, is just the beginning. Women continue to struggle with claiming public political spaces. Our struggle is long and is complicated by larger political contexts, but these stories amplify the voices that are beginning to be heard.